ರೋಡಲ್ಲಿ ಹೋಗ್ತಾ ಇದ್ದೆ, ಚೆನ್ನಾಗಿ ಕಾಣ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇವಾಗ ಡಾಮಿನೋಸ್ಗೆ ಬಂದ್ವಿ. ಇದಕ್ಕೆ ಗಾಜಿನ ತಿಂಡಿಗೆ ಓ ಅಕ್ಕಿ ರೊಟ್ಟಿ, ಆಮೇಲೆ ಕಾಯಿ ಚಟ್ನಿ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಇವಾಗ ಒಂದೆರಡು ತಿಂದು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಇವಾಗ ತಿಂದು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಹೇಗಿದೆ ಅಂತ ಹೇಳ್ತೀನಿ. ನಾನು ಸ್ವಲ್ಪ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡ್ಕೊಂಡೆ, ಯಾಕಂದ್ರೆ ತಿಂಡಿ ನಾನು ಎದ್ದಾಳ ಅಷ್ಟೊತ್ತಿನಲ್ಲಿ ತಣ್ಣಗಾಗ್ಬಿಟ್ಟಿರುತ್ತೆ. ತುಪ್ಪಾಗಿದೆ ಅಷ್ಟು ಮೋಸಮೇಲೆ ಮತ್ತೆ ಸಿಗ್ತೀನಿ. ಗುಡ್ಡಿ ಒಂದು ಪಪ್ಪಿ ಉಚ್ಚಿ ಬಿಟ್ಟಲ್ಲ, ಅಯ್ಯೋ ಉಚ್ಚಿ ವೈದ್ನಪ್ಪೋ ನನ್ನ ಮೇಲೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್. ರೋಡಲ್ಲಿ ಹೋಗ್ತಾ ಇದೆ, ಚೆನ್ನಾಗಿ ಕಾಣ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದೆ. ಮೋಸ್ಟ್ಲಿ ಇವೆಲ್ಲ ಒಂದೊಂದು ಸ್ಟೋರಿ ಅನ್ಸುತ್ತೇನೋ, ನಂಗೆ ಗೊತ್ತಿಲ್ಲ. ಇದು ನೋಡಿ ಬಟರ್ಫ್ಲೈ ಎಷ್ಟು ಚೆನ್ನಾಗಿದೆ. ಗಿಡ ಬೆಳೆಸಿ ಪರಿಸರ ಉಳಿಸಿ. ಸೇವ್ ನೇಚರ್, ಸೇವ್ ಎನ್ವಿರಾನ್ಮೆಂಟ್, ಸೇವ್ ವಾಟರ್, ಸೇವ್ ಲೈಫ್. ಪಿ ಬಿ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ವಾಕ್ ಹೋಗ್ತಾ ಇದ್ದೀವಿ. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಇದೆ ಡಾಮಿನೋಸ್ಗೆ. ಯಾಕೋ ತಿನ್ನಬೇಕು ಅನಿಸ್ತಾ ಇದೆ, ಕ್ರೇವಿಂಗ್ಸ್. ಏನಾಗಲ್ಲ, ಯಾವಾಗೋ ತಿಂಗಳಿಗೊಂದ್ಸತಿ ಇಲ್ಲ ಎರಡು ಮೂರು ತಿಂಗಳಿಗೊಂದ್ಸತಿ ತಿಂದರೆ ಏನೋ ಪ್ರಾಬ್ಲಮ್ ಇಲ್ಲ. ವೀಕೆಂಡ್ ಬೇರೆ ಅಲ್ವಾ, ಸೊ ಪಿಜ್ಜಾ ತಿನ್ನಬೇಕು ಅನಿಸ್ತಾ ಇದೆ. ಸೊ ಇಲ್ಲೇ ಮನೆ ಹತ್ರನೇ ವಾಕೇಬಲ್ ಡಿಸ್ಟೆನ್ಸ್ ಇದೆ ಡಾಮಿನೋಸ್. ಈಗ ಡಾಮಿನೋಸ್ಗೆ ಬಂದ್ವಿ. ಸ್ಪೈಸ್ ಮಾಸ್ಟರ್ 170.
నార్మల్ ಡಾಮಿನಾಸ್ಗೆ ಬಂದ್ವಿ. ಎರಡು ಪಿಜ್ಜಾ ಆರ್ಡರ್ ಮಾಡಿದ್ವಿ, ಸಾಕನ್ಸ್ತದೆ ನಮ್ಮಿಬ್ಬರಿಗೆ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ನೋಡ್ಬೋದು ಆಂಬಿಯನ್ಸ್. ದಾವಣಗೆರೆಯಲ್ಲಿ ಎರಡಿದೆ ಬ್ರಾಂಚು, ಒಂದು ಡೆಂಟಲ್ ಕಾಲೇಜ್ ಹತ್ರ ಒಂದು, ಆಮೇಲೆ ಇನ್ನೊಂದು ಇಲ್ಲ ವಿನಮ್ ನಗರದ ಹತ್ರ ಒಂದು. ನಾವು ವಿನಮ್ ನಗರದ ಹತ್ರ ಬಂದು ಬಿಕಾಸ್ ನಮಗೆ ವಾಕೇಬಲ್ ಡಿಸ್ಟೆನ್ಸ್ ಇರೋದ್ರಿಂದ. ಇದೆಲ್ಲ ನಾವು ತಿಂದಿದ್ದಲ್ಲ, ಬೇರೆಯವ್ರು ತಿಂದೋಗಿದ್ದಾರೆ, ಇವಾಗ ಕ್ಲೀನ್ ಮಾಡ್ತಾರೆ. ಬಂದು ಟೊಮೆಟೊ ಪಾಸ್ತಾ ಪಿಜ್ಜಾ ಎರಡನೇ ತೋರಿಸ್ತೀನಿ, ಕಟ್ ಮಾಡಿ. ಇದು ಬಂದ್ಬಿಟ್ಟು ವೆಜ್ ನಾನ್ ವೆಜ್ ಲೋಡೆಡ್, ಸೊ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ. ಹತ್ರ ಫಸ್ಟು ಏನಿದೆ, ಇದು ಸೀಸನಿಂಗ್ ಏನಿದೆ, ಸ್ಪೈಸಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ರಿಚ್, ಯೂಶ್ವಲಿ ಎಲ್ಲ ಡಾಮಿನೋಸ್ಗು ಇದ್ದೇ ಇರುತ್ತೆ. ವಿಥೌಟ್ ಸಾಸ್ ಪಿಜ್ಜಾ ಇಸ್ ಇನ್ಕಂಪ್ಲೀಟ್. ಇವಾಗ ತಿಂದು ಹೇಳ್ತೀನಿ ಹೇಗಿದೆ ಅಂತ. ಬಿಸಿ ಇದೆ, ಯಮ್ಮಿ ಯಮ್ಮಿ ಪಾಸ್ತಾ ಪಿಜ್ಜಾ. ಯೂಶ್ವಲಿ ನಾ ಬಂದಾಗಿದೆ ಆರ್ಡರ್ ಮಾಡಿದ್ರು ಚೆನ್ನಾಗಿದೆ, ಅದಕ್ಕೆ ಕನ್ನಡ ಒಂದು ಮಾಡಿದ್ದೆ. ಇದು ಬಂದ್ಬಿಟ್ಟು ನಾನ್ ವೆಜ್ ಲೋಡೆಡ್ ಇದೆ. ನಾನ್ ವೆಜ್ ಲೋಡೆಡ್ನ ಟೇಸ್ಟ್ ಮಾಡಿ ಹೇಳ್ತೀನಿ ನನಗೆ ಹೇಗಿದೆ ಅಂತ. ಚಿಕನ್ ಹತ್ರ ಚಿಕನ್ ನಾನ್ ವೆಜ್ ಲೋಡೆಡ್ ಇದು. ಚೆನ್ನಾಗಿದೆ ಚಿಕನ್ ಏನಿದೆ, ಸಾಸೇಜಸ್ಸು ಚೆನ್ನಾಗಿ ಸ್ಮೂತ್ ಆಗಿದೆ. ಥಮ್ಸ್ ಅಪ್. ಇನ್ನೊಂದೇನಾಗ
ಎರಡು ಬ್ರಾಂಚ್ ಇದೆ, ಒಂದು ಮೆಡಿಕಲ್ ಕಾಲೇಜ್ ಹತ್ರ ಒಂದಿದೆ ಬ್ರಾಂಚ್, ಇನ್ನೊಂದು ವಿನೋಬ್ ನಗರದಲ್ಲಿದೆ. ನನಗೆ ಏನು ಡಿಫ್ರೆನ್ಸ್ ಅನಿಸ್ತಂದ್ರೆ, ಮೆಡಿಕಲ್ ಕಾಲೇಜ್ ಹತ್ರ ಹೆವಿ ರಶ್ ಇರುತ್ತೆ, ಆಮೇಲೆ ಸ್ವಲ್ಪ ಇದಕ್ಕಿಂತ ದೊಡ್ಡದಿದೆ. ಇಲ್ಲಿ ಏನು ಡಿಫ್ರೆನ್ಸ್, ಸ್ವಲ್ಪ ಕಡಿಮೆ, ಆರಾಮಾಗಿ ಫ್ರೀಯಾಗಿ ಬಂದು ಕೂತ್ಕೊಂಡು ತಿಂದು ಹೋಗ್ಬೋದು. ಅಕಾರ್ಡಿಂಗ್ ಟು ದಟ್ ದಿಸ್ ಒನ್ ಈಸ್ ಬೆಟರ್. ನೋಡ್ರಿ ನಮ್ಮ ಅಕ್ಕನ ಮಗ. ಇವಾಗ ಬ್ಯಾಟಿಂಗ್ ಆಯ್ತು, ನೆಕ್ಸ್ಟ್ ಇವಾಗ ಮನೆ ಕಡೆ ದಾರಿ. ಜಸ್ಟ್ ಬಿ ಫಿನಿಶ್ಡ್, ಇವಾಗ ಮನೆ ಕಡೆ ದಾರಿ. ಪಿಜ್ಜಾ ಅಂದ್ರೆ ಮೊದ್ಲೇ ಕೇಳ್ತಿರಲ್ಲ ಮಕ್ಕಳಿಗೆ, ಅಂತ ನ್ಯೂ ಇಂಡಿಯನ್ ಕ್ರಾಫ್ಟ್ 2022 ಎಕ್ಸ್ಪೋದಲ್ಲಿ ಬಂದಿದ್ದೀವಿ, ಶಾಪಿಂಗ್ ಎಕ್ಸ್ಪೋ. ನಿಮಗೆ ತೋರಿಸ್ತೀನಿ ಏನೇನಿದೆ ಅಂತ, ಮೇ ಬಿ ನೋಡೋರಿಗೆ ಯೂಸ್ಫುಲ್ ಆಗ್ಬೋದು. ದಾವಣಗೆರೆಯಲ್ಲಿ ಇರೋರು ಇದಕ್ಕೆ ಗಾಜಿನ ಏನೋ ಅಂತಾರಲ್ಲ, ಇದು ಗಾಜಿನ ಪಾತ್ರೆಗಳ ಏನೋ ಸಮಥಿಂಗ್, ತುಂಬ ಚೆನ್ನಾಗಿದೆ. ಗಾಜಿನ ಕಪ್ಸ್ಗಳು ಅನಿಸುತ್ತೆ, ಚೆನ್ನಾಗಿದೆ. ಪುಟಾಣಿ ಪುಟಾಣಿ ಚೆನ್ನಾಗಿದ್ದಾವೆ ನೋಡಿ ಅಲ್ವಾ. ಸಣ್ಣ ಪುಟ್ಟ ಗ್ಲಾಸ್, ನೋಡ್ಬೋದು ಇದೆ, ಚೆನ್ನಾಗಿದೆ. ಜಾರ್ಗಳು ಮನೆಗೆ ಏನಾದರೂ ಏನಾದರೂ ಸಮಥಿಂಗ್ ಮಸಾಲೆ ಅವನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸಣ್ಣದು ಇಲ್ಲಿ ದೊಡ್ಡದು ಅಲ್ವಾ, ಇದು ನೋಡಿ, ಇದು ಫುಲ್ ಸಖತ್ ದೊಡ್ಡದಿದೆ. ಉಪ್ಪಿನಕಾಯಿ ಎಲ್ಲ ಇಡೋದಕ್ಕೆ ಸಖತ್ತಿದೆ. ಇಲ್ಲೆಲ್ಲ ಗ್ರಂಥಗಳನ್ನ ಇಡ್ಬೋದು ಅದು ಅನಿಸುತ್ತೆ ಅಲ್ವಾ, ನೋಡೋಕೆ ಹಾಗೆ ಇದೆ. ಆಮೇಲೆ ಇದೆಲ್ಲ ಮಸಾಜ್, ಕೈ ಹಿಡ್ಕೊಂಡು ಹಿಂಗೆ ಮಸಾಜ್ ಮಾಡ್ತಾರೆ ಅದು ಅನಿಸುತ್ತೆ. ಇದು ಬಾಗಿಲಿಗೆಲ್ಲ ಹಾಕೋದನ್ಸುತ್ತೆ, ನೋಡ್ಬೋದು. ಮಣಿ ಇದು ನೋಡಿ ಸಖತ್ ಕ್ಯೂಟ್ ಆಗಿದೆ. ಲೇಡೀಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಇಲ್ಲಿ ಕಲೆಕ್ಷನ್ಸ್ ನೋಡ್ಬೋದು ನೀವು, ಬಟ್ ನಮಗೆ ಗೊತ್ತಾಗಲ್ಲ ಅದಕ್ಕೆ ನೀವು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಖಾದಿ ಬಟ್ಟೆಗಳು ನೋಡ್ಬೋದು. ಬೆಡ್ಶೀಟ್ಸ್ಗಳು, ದಿಂಬುಗಳು. ನನ್ನ ವಾಯ್ಸ್ ಎಷ್ಟು ಕ್ಲಿಯರಾಗಿ ಕೇಳ್ತಾ ಇದೆ ಅಷ್ಟು ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಇಲ್ಲ ಇದು ಹಾಕೋದು ಅನಿಸುತ್ತೆ. ನೋಡ್ಬೋದು ಲೇಡೀಸ್ ವೆನಿಟಿ ಬ್ಯಾಗ್ಗಳು. ಇಲ್ಲಿ ನೋಡಿ ವ್ಯಾಲೆಟ್ಸ್ಗಳು ನಮಗೆ ಹುಡುಗರಿಗೆ. ನಾನೊಂದು ವ್ಯಾಲೆಟ್ ತಗೋಬೇಕು, ನೋಡೋಣ. ಇದು ಪುಟಾಣಿ ಮಕ್ಕಳುಗಳಿಗೆ. ಇದೆಲ್ಲ ಡೈಲಿ ವೇರ್ಸ್ ನೋಡಿ. ಕಾಮಿಡಿ ನಿಜ, ನೀವು ನೋಡ್ಬೋದು. ಇದೆಲ್ಲ ಡೈಲಿ ಯುಟೆನ್ಸಿಲ್ಸ್, ನೀವು ಡೈಲಿ ಏನೇನು ಮನೆ ಕ್ಲೀನಿಂಗ್ ಏನೇನು ಯೂಸ್ ಮಾಡ್ತೀರೋ ಅವೆಲ್ಲ ಸಿಗುತ್ತೆ ಇಲ್ಲಿ. ಇದೆಲ್ಲ ವೆಜಿಟೇಬಲ್ ಕಟ್ಟರ್ಸ್ ಅನಿಸುತ್ತೆ. ಎಸ್,
ಇಲ್ಲೆಲ್ಲ ಸ್ಪೈಸಸ್ ಇದಾವೆ ನೋಡಬಹುದು ವೆರೈಟಿ ಆಫ್ ಸ್ಪೈಸಸ್ ಕೂಡ ಇದೆ ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಸಾಂಗ್ಸ್ ಎಲ್ಲ ಇದೆ ಬಳೆಗಳು ಯಾರಿಗೆ ತಾನೇ ಇಷ್ಟ ಇರಲ್ಲ ಹುಡುಗಿಯರಿಗೆ ಲೇಡೀಸ್ಗಳಿಗೆಲ್ಲ ಬಳೆಗಳು ಅಂದರೆ ವೆರೈಟಿ ಆಫ್ ಬ್ಯಾಂಗಲ್ಸ್ ಇದೆ ನೀವು ನೋಡ್ಬೋದು ಇದೆಲ್ಲ ಚನ್ನಪಟ್ಟಣದಲ್ಲಿ ಸಿಗುವಂಥ ಚನ್ನಪಟ್ಟಣದ ಗೊಂಬೆಗಳು ಸಾರಿ ಮಿಸ್ಪೆಲ್ ಮಾಡಿದ್ದಕ್ಕೆ ಚನ್ನಪಟ್ಟಣದ ಗೊಂಬೆಗಳು ಅದರದ ಆಟಿಕೆಗಳೆಲ್ಲ ನೋಡ್ಬೋದು ನೋಡಿ ಇದು ಎಷ್ಟು ಕ್ಯೂಟ್ ಆಗಿದ್ದಾವೆ ನನಗೆ ಇದು ಈ ಸೆಕ್ಷನ್ ಇಷ್ಟ ಆಯಿತು ಚನ್ನಪಟ್ಟಣದ ಗೊಂಬೆಗಳು ನೋಡೋದಕ್ಕೆ ನೀವು ನೋಡ್ಬೋದು ಇದೆಲ್ಲ ಉತ್ತರ ಕರ್ನಾಟಕದ ಸಾರಿಗಳು ಅನ್ಸುತ್ತೆ ಮೇಬಿ ನೋಡಿದ್ರೆ ಹಾಗೆ ಇದೆ ಅಲ್ವಾ ನಮ್ಮ ಉತ್ತರ ಕರ್ನಾಟಕದವ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ ಈ ಸೀರೆಗೆ ಏನಂತಾರೆ ಇಳ್ಕಲ್ ಇಳ್ಕಲ್ ಸೀರೆ ಓ ಕೈ ಮಗ್ಗದಲ್ಲಾಗಿರೋದಂತ ನೋಡಿ ಕೈಯಲ್ಲಿ ನೇದಿರೋ ಸ್ಯಾರಿಗಳಿವೆಲ್ಲ ನಮ್ಮ ನೇಕಾರರು ನೇದಿರೋ ಸೀರೆಗಳು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ತಗೊಂಡು ಡ್ರೈ ಫ್ರೂಟ್ ಅಲ್ವಾ ಅಂಜೂರ ಅಲ್ವಾ ಇವೆರಡು 1/2 kg ತಗೊಂಡಿದ್ದೀನಿ ಬಿಲ್ ಬರೆದು ಕೊಡ್ತಾ ಇದ್ದಾರೆ ನೋಡಿ ಥ್ಯಾಂಕ್ಸ್ ನೋಡಿ ಐ ಟುಕ್ ದಿಸ್ ಯಾರು ಹೊಸ ಮನೆ ಎಲ್ಲ ಕಟ್ತಾ ಇದ್ದೀರಾ ಅವರಿಗೆಲ್ಲ ಕಾರ್ಪೆಟ್ಸ್ಗಳಿದ್ದಾವೆ ನೋಡ್ಬೋದು ನೀವು ಐ ಡೋಂಟ್ ನೋ ಅಬೌಟ್ ರೇಟ್ ಎಲ್ಲ ಹೆಂಗಿದೆ ಅಂತ ಬಟ್ ಕಲೆಕ್ಷನ್ ಪರವಾಗಿಲ್ಲ ಚೆನ್ನಾಗಿದೆ ಇದು ತುಂಬ ಕ್ಯೂಟ್ ಆಗಿದೆ ನೋಡಿದು ನೀವು ನೋಡ್ಬೋದು ಇದು ವೆರೈಟಿ ಆಫ್ ಪಿಕಲ್ಸ್ ಇದಾವೆ ಯಾರ್ಯಾರು ಪಿಕಲ್ಸ್ ಬೇಕೋ ಬಂದು ನೋಡಿ ಟ್ರೈ ಇವಾಗ ತಾನೇ ಏನದು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಹೋಗಿ ಬಂದೆ ಪರವಾಗಿಲ್ಲ ಇಟ್ ವಾಸ್ ಅ ಗುಡ್ ಕಲೆಕ್ಷನ್ ಇದೆ ಓಕೆ ನಾಟ್ ಬ್ಯಾಡ್ ಒಂದ್ಸತಿ ನೀವು ಹೋಗಿ ರೀಸನೇಬಲ್ ರೇಟ್ಸ್ ಕೂಡ ಇದೆ ಏನಂತ ಹೆವಿ ಕಾಸ್ಟ್ಲಿ ಏನಿಲ್ಲ ಕಾರ್ಪೆಟ್ಸ್ ಆಗಿರ್ಬೋದು ಆಮೇಲೆ ನನಗೆ ಮೇನ್ ಇಷ್ಟ ಆಗಿದೆ ಅಂದರೆ ಚನ್ನಪಟ್ಟಣದ ಗೊಂಬೆಗಳು ಅದು ತುಂಬ ಚೆನ್ನಾಗಿದೆ ನೋಡಿ ಒಂದ್ಸತಿ ವಿಸಿಟ್ ಮಾಡಿ ನಾನು ಹೋಗಿ ನೋಡಿಕೊಂಡು ಕೇರಳದ ಎರಡು ಹಲ್ವಾ ತಗೊಂಡಿದ್ದೀನಿ ಅದು ಹೇಗಿದೆ ಟೇಸ್ಟು ನಿಮಗೆ ಹೇಳ್ತೀನಿ ಅದೇ ಎಕ್ಸ್ಪೋ ಅಂತ ಹೇಳ್ತಾರಲ್ಲ ಆ ಥರ ಅಲ್ಲಿ ಬಂದುಬಿಟ್ಟು ನಾನು ಕೇರಳದ ಹಲ್ವಾ ತಗೊಂಡೆ ಒಂದು ಮ್ಯಾಂಗೋದು ಇನ್ನೊಂದು ಅಂಜೂರ್ದು ಹಲ್ವಾ ಸೊ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ ಫಸ್ಟ್ ಬಂದುಬಿಟ್ಟು ಇಲ್ಲಿದೆ ನೋಡಿ ಕ್ಯಾನ್ ಸಿ ದಿಸ್ ಇದು ಬಂದುಬಿಟ್ಟು ಮ್ಯಾಂಗೋ ಹಲ್ವಾ ಕೇರಳದು ಟೇಸ್ಟ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಅದು ಕೇರಳದು ಫ್ಲೇವರ್ ಗೊತ್ತಾಗ್ಬಿಡುತ್ತೆ ಕೊಬ್ಬರೆಣ್ಣೆ ಚೆನ್ನಾಗಿದೆ ಅಷ್ಟು ಮುಖ ಕೊಡಿ ಅಷ್ಟು ಸ್ವೀಟ್ ಇಲ್ಲ ಚೆನ್ನಾಗಿ ನೆಕ್ಸ್ಟು ಅಂಜೂರದ ಹಣ್ಣು ಇದೆ ನೋಡಿ ಅಂಜೂರ ಹಣ್ಣಿಂದು ಟೇಸ್ಟ್ ಮಾಡಿ ಹೇಳ್ತೀನಿ
सखत् इन हलवा अगले स्टिकी स्टिकी इन स्टिकी बट स्वीट तुप कट्टा चेना थम्स अप।